ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಅಭಿಮಾನಿಗಳು ಚಿಕ್ಕ ಚಿಕ್ಕ ಕಾರಣಕ್ಕೆ ಆಗಿಂದಾಗೆ ಜಗಳಗಳನ್ನು ಮಾಡಿಕೊಂಡು ಕಿಸರಟ ಮಾಡುವುದು ಕಾಮನ್. ನಮ್ಮ ಹೀರೋ ಗ್ರೇಟ್, ನಿಮ್ಮ ಹೀರೋ ಡಮ್ಮಿ, ನಮ್ಮ ನಟ ಸೂಪರ್, ನಿಮ್ಮ ಹೀರೋ ಫ್ಲಾಪ್ ಹೀರೋ ಎಂದು ಟ್ರೋಲ್ಗಳನ್ನು ಮಾಡಿಕೊಳ್ಳುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಫ್ಯಾನ್ ವಾರ್ ಮಾಡಿಕೊಳ್ಳುತ್ತಿರುತ್ತಾರೆ. ಆದರೆ ಇದೀಗ ಚಂದನವನದಲ್ಲಿ ಅದಕ್ಕೆ ತದ್ವಿರುದ್ಧವಾದ ಒಂದು ಉತ್ತಮ ಬೆಳವಣಿಗೆ ಆಗಿದೆ. ಹೌದು, ಆ ಫ್ಯಾನ್ ಅವರಿಗೆ ಸಿಡ್ಡು ಹೊಡೆದಿರುವ ದರ್ಶನ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಾವೆಲ್ಲ ಒಂದೇ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಬೆಳವಣಿಗೆಯನ್ನು ಗಮನಿಸಿದಾಗ ದರ್ಶನ್ ಮತ್ತು ಅಪ್ಪು ಅಭಿಮಾನಿಗಳು ಜಗಳವನ್ನು ಬಿಟ್ಟು ನಾವು ಒಗ್ಗಟ್ಟಾಗಿ ಇರೋಣ, ನಮ್ಮ ಹೀರೋಗಳು ಒಗ್ಗಟ್ಟಾಗಿ ಇದ್ದಾರೆ, ನಾವು ಯಾಕೆ ಜಗಳ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಇಬ್ಬರು ನಾಯಕರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಪೋಸ್ಟ್ಗಳನ್ನು ಹಾಕಿಕೊಂಡು ಒಳ್ಳೆಯ ಸ್ನೇಹಿತರಾಗುತ್ತಿದ್ದಾರೆ. ಹಾಗೆಯೇ ಇಬ್ಬರ ನಟರ ಭಾವಚಿತ್ರವುಳ್ಳ ದೊಡ್ಡ ಬ್ಯಾನರನ್ನು ಹಾಕಿಸಿ ದರ್ಶನ್ ಮತ್ತು ಅಪ್ಪು ಅಭಿಮಾನಿಗಳು ಇಬ್ಬರೂ ಸಹ ಒಂದೇ ಎಂಬ ಸಂದೇಶವನ್ನು ಸಾರಿದ್ದಾರೆ. ಇದು ನಿಜವೂ ಹೌದು. ಅಪ್ಪು ಮತ್ತು ದರ್ಶನ್ ಇಬ್ಬರೂ ಸಹ ಒಳ್ಳೆಯ ಸ್ನೇಹಿತರು. ಯಾವುದೇ ಸಮಾರಂಭದಲ್ಲಿ ಎದುರುಬದುರಾದರೂ ಪರಸ್ಪರ ಅಪ್ಪಿಕೊಂಡು ಸ್ನೇಹಮಯವಾಗಿಯೇ ಮಾತನಾಡಿಸುತ್ತಾರೆ. ನೀವು ಗಮನಿಸಿರಬಹುದು, ಈ ಇಬ್ಬರು ನಟರು ಇದುವರೆಗೂ ಯಾವುದೇ ರೀತಿಯ ಜಗಳಗಳನ್ನು ಮಾಡಿಕೊಂಡಿಲ್ಲ ಮತ್ತು ಎದುರುಬದುರಾಗಿ ಚಿತ್ರಗಳನ್ನು ಬಿಟ್ಟು ಸ್ಟಾರ್ ವಾರನ್ನು ಸಹ ಮಾಡಿಕೊಂಡಿಲ್ಲ. ಇದನ್ನೆಲ್ಲ ಗಮನಿಸಿದರೆ ನಮಗೆ ತಿಳಿಯುತ್ತದೆ, ಅಪ್ಪು ಮತ್ತು ದರ್ಶನ್ ನಡುವೆ ಉತ್ತಮ ಸ್ನೇಹ ಬಾಂಧವ್ಯವಿದೆ ಎಂಬುದು. ಹೀಗಾಗಿ ಅವರ ಅಭಿಮಾನಿಗಳು ಸಹ ಅದೇ ರೀತಿ ಇದ್ದಾರೆ. ಇನ್ನು ಅಭಿಮಾನಿಗಳು ಇಬ್ಬರು ನಟರನ್ನು ಒಂದೇ ಸ್ಕ್ರೀನ್ನಲ್ಲಿ ನೋಡಲು ಇಷ್ಟಪಡುತ್ತಿದ್ದಾರೆ. ನೀವು ಕೂಡ ಇಷ್ಟಪಡುತ್ತಿದ್ದರೆ ಹೌದು ಎಂದು ಕಮೆಂಟ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.